नमस्कार वीक्षकरे रघु एजुकेट एंड पब्लिक इनफॉरमेशन चैनल गे स्वागत। इवत्तिन ई वीडियो दल्ली लेबर कार्ड अथवा कार्मिक कार्ड वंदिरुवंतह कार्मिकरिगे सरकारद वतियिंद 50,000 रूपाय सहायधन सिगलिद्दु ई सहायधनवन्न यावुदक्के कोडुत्तारे 50,000 रूपाय सहायधन पडेयुवुदु हेगे अर्हतेगळेनु अर्जि सल्लिसुव प्रक्रिये हेगिदे एनेल्ला दाखलेगळु बेकागुत्तवे अर्जि सल्लिसुवुदु हेगे इवेल्लदर बग्गे संपूर्णवाद माहितियन्न ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೇನೆ। ಹಾಗಾಗಿ ನೀವು ಕಾರ್ಮಿಕರಾಗಿದ್ದರೆ ಲೇಬರ್ ಕಾರ್ಡ್ ಹೊಂದಿದವರಾಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ। ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ। ಹೌದು ಸ್ನೇಹಿತರೆ, ಲೇಬರ್ ಕಾರ್ಡ್ ಅಥವಾ ಕಾರ್ಮಿಕ ಕಾರ್ಡ್ ಹೊಂದಿರುವಂತಹ ಕಾರ್ಮಿಕರ ಮಕ್ಕಳ ಮದುವೆಗೆ ಸಹಾಯಧನವಾಗಿ 50,000 ರೂಪಾಯಿಗಳನ್ನು ಸರ್ಕಾರವು ನೀಡುತ್ತದೆ। ಇದೊಂದು ಮದುವೆಯ ಸಹಾಯಧನ ಯೋಜನೆ ಅಥವಾ ಗೃಹಲಕ್ಷ್ಮಿ ಬಾಂಡ್ ಯೋಜನೆಯಾಗಿದ್ದು ಇದರಲ್ಲಿ ರಾಜ್ಯದ ನೊಂದಹಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ಮದುವೆಗೆ ಆಸರಿಯಾಗಲು ಮಂಡಳಿಯ ವತಿಯಿಂದ ಸಹಾಯಧನವನ್ನು ನೀಡಲಾಗುತ್ತದೆ। ನೊಂದಹಿತ ಕಾರ್ಮಿಕ ಫಲಾನುಭವಿಯ ಮದುವೆ ಅಥವಾ ಆತನ ಇಬ್ಬರ ಮಕ್ಕಳ ಮದುವೆಗೆ ಈ ಸಹಾಯಧನ ಸೌಲಭ್ಯವನ್ನು ದೊರೆಯಲಿದೆ ಈ ಸಹಾಯಧನ ಸೌಲಭ್ಯ ದೊರೆಯಲಿದೆ। ಸಹಾಯಧನ ಪಡೆಯಲು ಕೆಲವು ಕಂಡೀಷನ್ ಗಳಿದ್ದು ಅವು ಏನೆಂದರೆ, ನೊಂದಾಯಿತ ಕಾರ್ಮಿಕನು ಮೊದಲ ಮದುವೆ ಅಥವಾ ಆತನ ಮಗಳ ಅಥವಾ ಮಗನ ಮದುವೆಗೆ ಮಾತ್ರ ಸಹಾಯಧನವನ್ನು ನೀಡಲಾಗುತ್ತದೆ। ನೊಂದಾಯಿತ ನಿರ್ಮಾಣ ಕಾರ್ಮಿಕನು ಮದುವೆಯಾದ ದಿನಾಂಕದಿಂದ ನೋಂದಣಿಯಾದ ದಿನಾಂಕದವರೆಗೆ 1 ವರ್ಷ ಸದಸ್ಯತ್ವವನ್ನು ಪೂರೈಸಿರಬೇಕು। ಕಾರ್ಮಿಕನ ಕುಟುಂಬದಲ್ಲಿ 2 ಮದುವೆಗೆ ಮಾತ್ರ ಸಹಾಯಧನವನ್ನು ನೀಡಲಾಗುತ್ತದೆ। ಕಾರ್ಮಿಕನಾಗಲಿ ಅಥವಾ ಆತನ ಮಕ್ಕಳಾಗಲಿ ಮದುವೆಯಾಗಲು ಸರ್ಕಾರ ನಿಗದಿಪಡಿಸಿದ ವಯೋಮಾನವನ್ನು ಹೊಂದಿರಬೇಕು। ವಿವಾಹ ನೋಂದಣಿ ಅಧಿಕಾರಿಯು ವಿವಾಹ ನೋಂದಣಿ ಪತ್ರವನ್ನು ಕಡ್ಡಾಯವಾಗಿ ನೋಂದಾಯಿಸಿರಬೇಕು। ವಧುವಿನ ಹೆಸರಿನಲ್ಲಿ ಕನಿಷ್ಠ 3 ವರ್ಷ ಅವಧಿಯವರೆಗೆ FD ಅಥವಾ ಬಾಂಡ್ ರೂಪದಲ್ಲಿ ಶೇಕಡ 50%ರಷ್ಟು ಸಹಾಯಧನವನ್ನು ಇರಿಸಬೇಕು। ಉಳಿದ ಹಣವನ್ನು ಅಂದರೆ ಶೇಕಡ 50%ರಷ್ಟು ಹಣವನ್ನು ಫಲಾನುಭವಿಯ ಖಾತೆಗೆ ಜಮಾ ಮಾಡಬೇಕು। ಈ ಕಂಡೀಷನ್ ಹೊಂದಿದ್ದರೆ ಮಾತ್ರ ನಿಮಗೆ ಮದುವೆಯ ಸಹಾಯಧನ ಲಭ್ಯವಾಗುತ್ತದೆ। ಇದಕ್ಕಾಗಿ ನೀವು ನಮೂನೆ 23ರಲ್ಲಿ ಅರ್ಜಿ ಸಲ್ಲಿಸಬೇಕು। ಅರ್ಜಿ ಸಲ್ಲಿಸುವಾಗ ಲಗತ್ತಿಸಬೇಕಾದ ದಾಖಲೆಗಳು ಯಾವುವು ಎಂದರೆ, 1 ವರ್ಷ ನೋಂದಣಿಯಾಗಿರುವ ಬಗ್ಗೆ ಲೇಬರ್ ಕಾರ್ಡ್ ಸಲ್ಲಿಸಬೇಕು, ಉದ್ಯೋಗ ಪ್ರಮಾಣ ಪತ್ರ, ಬ್ಯಾಂಕ್ ಖಾತೆ ವಿವರ, ವಿವಾಹ ನೋಂದಣಿ ಪತ್ರ, 1 ಅಫಿಡಿವೇಟ್, ರೇಷನ್ ಕಾರ್ಡ್, ಆಧಾರ್ ಕಾರ್ಡ್, ಮದುವೆಯ ಆಮಂತ್ರಣ ಪತ್ರದೊಂದಿಗೆ ಮದುವೆಯಾದ 6 ತಿಂಗಳೊಳಗೆ ಅರ್ಜಿಯನ್ನು ಸಲ್ಲಿಸಬೇಕು। ನೀವು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕು। ಅರ್ಜಿ ಸಲ್ಲಿಸಿದ ನಂತರ ನೀವು ಸ್ವೀಕೃತಿಯನ್ನು ಪಡೆದುಕೊಂಡು ಆ ಸ್ವೀಕೃತಿಗೆ ಈ ಎಲ್ಲಾ ದಾಖಲೆಗಳನ್ನು ಲಗತ್ತಿಸಿ ನಿಮ್ಮ ಹತ್ತಿರದ ಕಾರ್ಮಿಕ ಕಲ್ಯಾಣ ಅಧಿಕಾರಿಗೆ ಸಲ್ಲಿಸಬೇಕು। ಅವರು ನಿಮ್ಮ ಅರ್ಜಿಯನ್ನು ಪರಿಶೀಲಿಸಿ ನಿಮಗೆ ಸಹಾಯಧನವನ್ನು ಮಂಜೂರು ಮಾಡುತ್ತಾರೆ। ಹೀಗೆ ಕಾರ್ಮಿಕರ ಮಕ್ಕಳ ಮದುವೆಗೆ ಸಹಾಯಧನ ಲಭ್ಯವಾಗುತ್ತಿದ್ದು, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾರ್ಮಿಕರ ಸಹಾಯವಾಣಿ ಸಂಖ್ಯೆ 155215 ಇದಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಅಥವಾ ನಿಮ್ಮ ಹತ್ತಿರದ ಕಾರ್ಮಿಕ ಕಲ್ಯಾಣ ಅಧಿಕಾರಿಯ ಕಚೇರಿಗೆ ಭೇಟಿ ನೀಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು। ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು, ಆದಷ್ಟು ಈ ಮಾಹಿತಿಯನ್ನು ರಾಜ್ಯದ ಎಲ್ಲ ಕಾರ್ಮಿಕರಿಗೂ ತಲುಪುವವರೆಗೂ ತಪ್ಪದೇ ಶೇರ್ ಮಾಡಿ। ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ನಮಗೆ ತಿಳಿಸಿ। ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು। Thanks for watching this video. Please subscribe for more videos. If you like this video, click the like button and give your comments.